ಮಹೋನ್ನತನಾದ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಹೋಪ್ ಚಾನೆಲ್ನ ಮೂಲಕ ದೇವರ ಸಂದೇಶವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ತಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತವನ್ನು ಬಯಸುವನಾಗಿದ್ದೇನೆ. ಈ ಸಮಯದಲ್ಲಿ ಬಹಳ ವಿಶೇಷವಾದ ಒಂದು ಸರಣಿಯನ್ನು ನಾವು ಕಲಿತಾ ಇದ್ದೇವೆ, ಮರಳಿ ಏದೇನಿಗೆ, ಬ್ಯಾಕ್ ಟು ಈಡನ್ ಎಂಬುವಂಥ ಈ ಒಂದು ಸರಣಿಯಲ್ಲಿ ಈ ಸಂಚಿಕೆಯ ಬಹಳ ವಿಶೇಷವಾದ ಒಂದು ಅಂಶವನ್ನು ನಾವು ಕಲಿಯಲು ಹೋಗ್ತಾ ಇದ್ದೇವೆ. ಒಬೀಡಿಯನ್ಸ್ ದಟ್ ಪ್ಲೀಸಸ್ ಗಾಡ್, ದೇವರು ಮೆಚ್ಚುವ ವಿಧೇಯತೆ. ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಸಂದೇಶವನ್ನು ಕಲಿಯುವ ಹಾಗೆ ದೇವರು ನಮ್ಮನ್ನು ಆತನ ವಾಕ್ಯಗಳ ಮೂಲಕವಾಗಿ ಸತ್ಯಕ್ಕೆ ನಡೆಸಲಿ ಎಂಬುದಾಗಿ ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆ, ಈ ಒಂದು ಸರಣಿಯಲ್ಲಿ ತಂದೆ ವಿಧೇಯತ್ವದ ಬಗ್ಗೆ ನಾವು ಕಲಿಯುವಂಥವರಾಗಿದ್ದೇವೆ. ಆ ಒಂದು ವಿಧೇಯತೆಯ ಕುರಿತು ಸತ್ಯವೇದ ಮೂಲಕವಾಗಿ ಹೆಚ್ಚಿನ ಬೆಳಕನ್ನು ನಮಗೆ ದಯಪಾಲಿಸೆಂಬುದಾಗಿ, ನಿನ್ನ ಆತ್ಮನ ನಡೆಸುವಿಕೆ ನಮ್ಮ ಸಂಗಡ ಇರಲಿ ಎಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಈ ಒಂದು ಸಂಚಿಕೆಯಲ್ಲಿ ದೇವರು ಮೆಚ್ಚುವ ವಿಧೇಯತೆ. ಏದೇನ್ ತೋಟದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಉಂಟಾದಂಥ ಪಾಪ ಅವಿಧೇಯತೆ. ದೇವರಿಗೆ ಅವಿಧೇಯರಾಗಿ ನಡೆದಂಥ ಆದಾಮ ಹವ್ವರ ಒಂದು ಜೀವನವನ್ನು ನಾವು ಗಮನಿಸುವಾಗ ಅವಿಧೇಯತೆ ಅಂತಕ್ಕಂಥದ್ದು ನಿಜವಾಗಿಯೂ ಬಹಳ ಗಂಭೀರವಾದಂಥ ಒಂದು ಪಾಪ ಎಂಬುದಾಗಿ ನಾವು ಪರಿಗಣಿಸ್ಬೋದು. ಯಾಕಂತಂದರೆ ಅವರು ಮಾಡಿದಂಥ ಒಂದೇ ಒಂದು ಆ ಅವಿಧೇಯತೆಯ ಪಾಪದಿಂದ ಸಾಕಷ್ಟು ರೀತಿಯ ಶಾಪವನ್ನು ಅವರ ಮನುಕುಲಕ್ಕೆ ತಂದುಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು. ಈ ಒಂದು ಅವಿಧೇಯತೆಯಿಂದ ಯಾವಾಗಲೂ ದೇವರ ಸಮಕ್ಷಮದಲ್ಲಿ ಜೀವಿಸುತ್ತಿದ್ದಂಥ ಆ ಆದಾಮ ಹವರು, ದೇವರ ಮಹಿಮೆಯನ್ನು ಬೆಳಕನ್ನು ಹೊಂದಿದ್ದಂಥ ಆ ಒಂದು ಆದಾಮ ಹವರು ದೇವರಿಂದ ದೂರ ಆಗುವಂಥ ಪರಿಸ್ಥಿತಿ ಬಂತು. ಆ ದೇವದೂತರು ಏದೇನ್ ತೋಟದಲ್ಲಿ ಯಾವಾಗಲೂ ಆದಾಮ ಹವರ ಸಂಗಡ ಅವರನ್ನು ಮಾರ್ಗದರ್ಶನ ಮಾಡ್ತಾ ಇದ್ರು ಎಂಬುದಾಗಿ ವೈಟಮ್ನವರು ನಮಗೆ ತಿಳಿಸ್ತಾರೆ. ದೇವರ ಒಂದು ಆಜ್ಞೆಗಳ ತಿಳುವಳಿಕೆ ಅವರಿಗೆ ಕೊಡಲ್ಪಟ್ಟಿತು. ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಈ ಆದಾಮ ಹವರು ಕಳ್ಕೊಳ್ತಾರೆ. ಅವರು ಮಾಡಿದಂಥ ಆ ಒಂದೇ ಒಂದು ಚಿಕ್ಕ ಅವಿಧೇಯತೆ ಅಂತಕ್ಕಂಥ ಪಾಠ. ನಿಜವಾಗಿಯೂ ಈ ಅವಿಧೇಯತೆ ಅಂತಕ್ಕಂಥದ್ದು ಇಷ್ಟೊಂದು ಘೋರವಾದಂಥ ಪಾಪವೇ? ಯಾಕೆ ದೇವರು ಅವಿಧೇಯತೆಯನ್ನು ಮೆಚ್ಚೋದಿಲ್ಲ? ಈ ವಿಚಾರವಾಗಿ ನಾವು ಕಲಿಯುವಂಥ ಸಮಯದಲ್ಲಿ ಇವತ್ತು ನಾವು ದೇವರು ನಮಗೆ ಕೊಡಲಿರತಕ್ಕಂಥ ಆ ನಿತ್ಯದ ಏದೇನ್, ನಿತ್ಯತ್ವದ ಏದೇನ್ಗೆ ನಾವು ಮರಳಬೇಕಾಗಿದೆ. ಆ ನಿತ್ಯತ್ವದ ಏದೇನ್ಗೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಆ ನಿತ್ಯವಾದ ಅಮರವಾದ ಏದೇನನ್ನು ನಾವು ವಾಸಿಸಲಿಕ್ಕೆ ಆ ಒಂದು ಏದೇನಿಗೆ ನಾವು ಹೋಗುವಂಥ ಸಮಯದಲ್ಲಿ ನಮ್ಮಲ್ಲಿರತಕ್ಕಂಥ ಈ ಅವಿಧೇಯತೆ ಎಂಬ ಪಾಪವನ್ನು ಈ ಲೋಕದಲ್ಲಿ ನಾವು ತ್ಯಜಿಸಬೇಕಾಗಿದೆ. ನಾವು ಅವಿಧೇಯತೆಯನ್ನು ತ್ಯಜಿಸಿ ದೇವರಿಗೆ ವಿಧೇಯರಾಗಿ ನಡೆಯುವಾಗ ಮಾತ್ರ ಆ ಪರಮ ಕಾನಾನಿಗೆ, ನಿತ್ಯ ಏದೇನಿಗೆ ನಾವು ಸೇರಲಿಕ್ಕೆ ಸಾಧ್ಯ. ಪ್ರಿಯರಿ, ಆದಾಮ ಹವರನ್ನು ಏದೇನಿಂದ ಹೊರಗಡೆ ತಳ್ಳಲ್ಪಡಲಿಕ್ಕೆ ಕಾರಣವಾದಂಥ ಈ ಒಂದು ಅವಿಧೇಯತೆ ಎಂಬತಕ್ಕಂಥ ಪಾಪ ಇವತ್ತು ಕ್ರೈಸ್ತರಾದ ನಮ್ಮ ಜೀವಿತದಿಂದ ಸಹ ನಾವು ತೆಗೆಯಬೇಕಾಗಿದೆ. ಯಾವಾಗ ಅವಿಧೇಯತೆ ಎಂಬತಕ್ಕಂಥ ಗುಣವನ್ನು ನಾವು ನಮ್ಮಿಂದ ತೆಗೆದಾಕ್ತೇವೋ ದೇವರ ನಾವು ಮೆಚ್ಚಿಸಲಿಕ್ಕೆ ಸಾಧ್ಯ. ಇವತ್ತು ಈ ಒಂದು ಅವಿಧೇಯತೆಯ ವಿಚಾರವಾಗಿ ನಾವು ಕಲಿಯುವಂಥ ಸಮಯದಲ್ಲಿ ಸತ್ಯವೇದದಲ್ಲಿ ನಮಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 5:19 ಹೇಳ್ತದೆ, ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಪಾಪಿಗಳಾದರೂ. ಒಬ್ಬ ವ್ಯಕ್ತಿ ಮಾಡಿದಂಥ ಅವಿಧೇಯತೆ, ಆದಾಮ ಹವರು ಮಾಡಿದಂಥ ಆ ಒಂದು ಅವಿಧೇಯತೆ ಎಂಬತಕ್ಕಂಥ ಪಾಪದಿಂದ ಇಡೀ ಮನುಕುಲ ಪಾಪಿಗಳಾದರು. ಇಡೀ ಮನುಕುಲಕ್ಕೆ ದೇವರ ಶಾಪ ಬಂತು. ಬಹಳ ರಮಣೀಯವಾದಂಥ ಆ ಏದೇನ್ ತೋಟದಲ್ಲಿ, ಬಹಳ ಅಚ್ಚ ಹಸಿರಾದಂಥ ಆ ಏದೇನ್ ತೋಟದಲ್ಲಿ ಪರಿಪೂರ್ಣ ಸುಂದರತೆಯಿಂದ ಕೂಡಿದಂಥ ಆ ಒಂದು ಏದೇನ್ ತೋಟದಲ್ಲಿ ಮನುಷ್ಯನು ಪಾಪ ಮಾಡಿದಾಗ ಬಹಳ ವಿಭಿನ್ನವಾದಂಥ ಲಕ್ಷಣಗಳು ಕಾಣಿಸಲ್ಪಡ್ತು. ಆ ಒಂದು ಕೋಮಲವಾದಂಥ ಏದೇನ್ ತೋಟದಲ್ಲಿ ಮುಳ್ಳು ಗಿಡಗಳು ಬೆಳೆಯೋದಕ್ಕೆ ಪ್ರಾರಂಭವಾಯಿತು. ಅಲ್ಲಿವರೆಗೂ ಬಹಳ ಸುಂದರವಾಗಿದ್ದಂಥ ಮರ ಗಿಡಗಳು ತಮ್ಮ ಎಲೆಗಳನ್ನು ಉದುರಿಸಲಿಕ್ಕೆ ಪ್ರಾರಂಭ ಮಾಡಿದ್ದು. ಬಹಳ ಸೌಮ್ಯ ಸ್ವಭಾವದ ಪ್ರಾಣಿಗಳು ಕ್ರೂರವಾಗಿ ವರ್ತನೆ ಮಾಡಲಿಕ್ಕೆ ಪ್ರಾರಂಭಿಸಿತು. ಕೇವಲ ಒಂದು ಅವಿಧೇಯತ್ವೆ ಅಂತಕ್ಕಂಥ ಪಾಪದಿಂದ ಇಷ್ಟೆಲ್ಲ ವಿಲಕ್ಷಣಗಳು ಏದೇನ್ ತೋಟದಲ್ಲಿ ಕಾಣಿಸ್ಕೊಂಡು ಮನುಷ್ಯನು ಆ ಬಹಳ ತೇಜೋಮಯವಾದಂಥ ಆ ತೋಟದಿಂದ ಹೊರಗಡೆ ಹಾಕಲ್ಪಟ್ಟನು. ಬಹಳ ದೇವರಿಂದ ಕೊಟ್ಟಿದಂಥ ಆ ಒಂದು ಒಳ್ಳೆಯ ಆಶೀರ್ವಾದ, ಯಥೇಚ್ಛವಾಗಿ ಎಲ್ಲ ತೋಟದ ಮರದ ಹಣ್ಣುಗಳನ್ನು ತಿಂದು ಜೀವಿಸ್ಬೋದಾದಂಥ ಮನುಷ್ಯ, ಯಾವುದೇ ಕಷ್ಟವಿಲ್ಲದೆ ಯಾವುದೇ ಸಮಸ್ಯೆ ಇಲ್ಲದೆ ಆ ಏದೇನ್ ತೋಟದಲ್ಲಿ ಇರಬೇಕಾದಂಥ ಮನುಷ್ಯ ಶ್ರಮಜೀವಿಯಾಗಿ ಮಾರ್ಪಾಡಾಗುವಂಥ ಪರಿಸ್ಥಿತಿ ಈ ಪಾಪದಿಂದ ಉದ್ಭವ ಆಗುತ್ತೆ. ಇವತ್ತು ಈ ಒಂದು ಅವಿಧೇಯತೆ ವಿಚಾರವಾಗಿ ಕಲಿಯುವಾಗ
ರೋಮಾಪುರದವರಿಗೆ ಬರೆದ ಪತ್ರಿಕೆ ತಿಳಿಸುವ ಹಾಗೆ ಆ ಒಬ್ಬನ ಪಾಪದಿಂದ, ಆ ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಪಾಪಿಗಳಾಗುವಂಥ ಪರಿಸ್ಥಿತಿ ಬಂತು. ಇವತ್ತು ಅವಿಧೇಯತೆ ಅಂತಕ್ಕಂಥದ್ದು ಬಹಳ ದೊಡ್ಡ, ಬಹಳ ಗಂಭೀರವಾದಂಥ ಒಂದು ಪಾಪ. ಈ ಅವಿಧೇಯತೆಯನ್ನು ನಾವು ಸರಳ ಎಂಬುದಾಗಿ ಎಣಿಸಿದರೆ ನಾವು ದೇವರ ನಿತ್ಯತ್ವದ ಏದೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅವಿಧೇಯತ್ವ ನಮ್ಮ ಜೀವಿತದಿಂದ ಅದು ತ್ಯಜಿಸಲ್ಪಡಬೇಕು, ಅದು ಬಿಡಲ್ಪಡಬೇಕು. ಯಾವಾಗ ನಾವು ಅವಿಧೇಯತ್ವದಿಂದ ಹೊರಗಡೆ ಬರ್ತೇವೆ ಆಗ ಮಾತ್ರ ಆ ನಿತ್ಯತ್ವದ ಕಾನಾನಿಗೆ, ನಿತ್ಯತ್ವದ ಏದೆನಿಗೆ ನಾವು ಮರಳಿ ಹಿಂತಿರುಗಿ ನಾವು ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಸತ್ಯವೇದದಲ್ಲಿ ಒಂದು ವಿಶೇಷ ಘಟನೆಯನ್ನು ನಿಮ್ಮ ನೆನಪಿಗೆ ತರಲಿಕ್ಕೆ ನಾನು ಇಚ್ಛಿಸ್ತೇನೆ. ಈ ಒಂದು ವಿಶೇಷ ಘಟನೆ ಯಾವ ರೀತಿಯಾಗಿ ಒಬ್ಬ ಮನುಷ್ಯ ದೇವರಿಗೆ ಅವಿಧೇಯನಾಗಿ ನಡೆದಾಗ ಆತನ ಒಂದು ಜೀವಿತದ ಭವಿಷ್ಯ ಏನಾಯಿತು. ಸತ್ಯವೇದವನ್ನು ನಮ್ಮ ಒಂದು ಸಮುವೇಲನ ಪುಸ್ತಕ 15ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯಕ್ಕೆ ನಾವು ತಿರುಗಿಸೋಣ. ಒಂದು ಸಮುವೇಲ 15ನೇ ಅಧ್ಯಾಯ 2 ಮತ್ತು 3ನೇ ವಚನ. ಈ ವಾಕ್ಯಗಳಲ್ಲಿ ಈ ರೀತಿ ಹೇಳ್ತದೆ, ಇಸ್ರಾಯೇಲ್ಯರು ಐಗುಪ್ತದಿಂದ ಬರುತ್ತಿರುವಾಗ ದಾರಿಯಲ್ಲಿ ಅಮಾಲೇಕಿಯರು ಅವರಿಗೆ ವಿರೋಧವಾಗಿ ನಿಂತು ತೊಂದರೆ ಪಡಿಸಿದ್ರಿಂದ ನಾನು ಅವರಿಗೆ ಮುಯ್ಯಿ ತೀರಿಸುವೆನು. ಇಲ್ಲಿ ಸೇನಾಧೀಶ್ವರನಾದ ಯೆಹೋವನು ಇಸ್ರಾಯೇಲರ ಮೊಟ್ಟ ಮೊದಲ ಅರಸನಾದಂಥ ಸೌಲನಿಗೆ ಒಂದು ವಿಶೇಷವಾದಂಥ ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ. ಆ ಜವಾಬ್ದಾರಿ ಏನಂತ ಹೇಳಿದರೆ, ಇಸ್ರಾಯೇಲರು ಐಗುಪ್ತ ದೇಶದಿಂದ ಕಾನಾನಿಗೆ ಬರುವಂಥ ಸಮಯದಲ್ಲಿ ಈ ಅಮಾಲೇಕಿ ಎಂಬತಕ್ಕಂಥ ಒಂದು ಜನಾಂಗ ಇಸ್ರಾಯೇಲರಿಗೆ ಅಡ್ಡಿಯನ್ನು ಉಂಟು ಮಾಡಿತು. ದೇವರ ಜನಾಂಗ ಆ ಒಂದು ದಾಸತ್ವದಿಂದ ಬಿಡುಗಡೆಯಾಗಿ ಪರಮ ಕಾನಾನಿಗೆ ಸೇರುವಂಥ ಸಮಯದಲ್ಲಿ, ಹಾಲು ಜನ ಅರಿಯುವಂಥ ಆ ಕಾನಾನಿಗೆ ಸೇರುವಂಥ ಸಮಯದಲ್ಲಿ ಈ ಅಮಾಲೇಕಿ ಎಂಬತಕ್ಕಂಥ ಒಂದು ಅನ್ಯ ಜನಾಂಗ, ದೇವರನ್ನು ಅರಿಯದ ಜನಾಂಗ, ಬಹಳ ಅವಿಧೇಯತೆಯ ಜನಾಂಗ, ಬಹಳ ಕ್ರೂರ ಜನಾಂಗ, ಈ ಜನಾಂಗ ದೇವರ ಜನರಿಗೆ ವಿರೋಧವಾಗಿ ಸಂಚು ಮಾಡುವಂಥದ್ದು ನೋಡ್ತೇವೆ. ದೇವ ಜನರನ್ನು ಅಡ್ಡಿಪಡಿಸುವಂಥದ್ದನ್ನು ನಾವು ನೋಡ್ತೇವೆ. ಸೊ ಅಡ್ಡಿಪಡಿಸಿದಂಥ ಈ ದೇವ ಜನರನ್ನು ಆ ಅಮಾಲೇಕಿಯರು ಬಹಳ ಹೀನಾಯವಾಗಿ ನಡೆಸ್ಕೊಂಡ್ರು. ಸೊ ಆದರೆ ಇಸ್ರಾಯೇಲರಿಗೆ ಮೊದಲ ಅರಸನಾದ ಸೌಲನು ದೇವರ ಅಭಿಷೇಕದಿಂದ ಅರಸನಾದಂಥ ಸಮಯದಲ್ಲಿ ಮೊಟ್ಟ ಮೊದಲನೇದಾಗಿ ದೇವರು ಆ ಸೌಲನಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ. ನೀನು ಈಗ ಇಸ್ರಾಯೇಲರ ಅರಸನಾಗಿದ್ದೀಯಾ, ನನ್ನ ಜನರು ಐಗುಪ್ತ ದೇಶದಿಂದ ಬರುವಾಗ ಅವ್ರನ್ನ ಅಡ್ಡಿಪಡಿಸಿದಂಥ ಅಮಾಲೇಕಿಯರನ್ನು ನೀನೇನು ಮಾಡಬೇಕು, ಯುದ್ಧದಲ್ಲಿ ನೀನು ಸೋಲಿಸಬೇಕು. ಅಷ್ಟು ಮಾತ್ರವಲ್ಲದೆ ದೇವರು ಇನ್ನೊಂದು ಅಪ್ಪಣೆಯನ್ನು ಕೊಡ್ತಾ ಇದ್ದಾರೆ. ನಾವು 3ನೇ ವಚನವನ್ನು ನೋಡೋದಾದರೆ, ನೀನು ಹೋಗಿ ಅವರನ್ನು ಸಂಪೂರ್ಣವಾಗಿ ಸೋಲಿಸಿ ಅವರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆ. ಇಲ್ಲಿ ದೇವರು ಆ ದೇವ ಜನರನ್ನು ಅಡ್ಡಿಪಡಿಸಿದಂಥ ಅಮಾಲೇಕ್ಯರ ಅವರ ಮೇಲೆ ಯುದ್ಧವನ್ನು ಮಾಡುವುದು ಮಾತ್ರವಲ್ಲದೆ ಅವ್ರಿಗಿರ್ತಕ್ಕಂಥ ಎಲ್ಲವನ್ನು ಸಂಪೂರ್ಣವಾಗಿ ನಾಶ ಮಾಡು, ಅಲ್ಲಿರ್ತಕ್ಕಂಥ ಜನರು, ಹೆಂಗಸರು, ಗಂಡಸರು, ಮಕ್ಕಳು ಎಲ್ಲರನ್ನೂ ಸಹ ಕನಿಕರವಿಲ್ಲದೆ ನೀನು ಕೊಂದಾಕು ಎಂಬುದಾಗಿ ದೇವರು ಒಂದು ಆಜ್ಞೆಯನ್ನು ಸೌಲನಿಗೆ ಕೊಡ್ತಾ ಇದ್ದಾರೆ. ಸೌಲನು ತನ್ನ ಎಲ್ಲ ಸೈನ್ಯವನ್ನು ಕರ್ಕೊಂಡು ದೇವರ ಒಂದು ಮಾತಿನ ಮೇರೆಗೆ ಅಮಾಲೇಕಿಯರ ಮೇಲೆ ಯುದ್ಧಕ್ಕೆ ಹೋಗುವಂಥದ್ದು ನೋಡ್ತೇವೆ. ಆ ಯುದ್ಧಕ್ಕೆ ಹೋದಂಥ ಸಂದರ್ಭದಲ್ಲಿ ಆ 9ನೇ ವಚನವನ್ನು ನೋಡುವಾಗ, ಸೌಲನು ಇಸ್ರಾಯೇಲ್ಯರು ಅಗಾಗನನ್ನು, ಮೇಲ್ಥರದ ಕುರಿದನಗಳನ್ನು, ಕುರಿಮರಿಗಳನ್ನು, ಕೊಬ್ಬಿದ ಪಶುಗಳನ್ನು, ಶ್ರೇಷ್ಠವಾದ ಎಲ್ಲ ಪದಾರ್ಥಗಳನ್ನು ನಾಶ ಮಾಡ ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲದಂಥ ಹೀನವಾದವುಗಳನ್ನೆಲ್ಲ ನಾಶ ಮಾಡಿಬಿಟ್ಟರು. ಈ ಯುದ್ಧಕ್ಕೆ ಹೋದಂಥ ಇಸ್ರಾಯೇಲರು ಮತ್ತು ಅರಸನಾದ ಸೌಲ ಅಮಾಲೇಕಿಯರ ಮೇಲೆ ಯುದ್ಧವನ್ನು ಮಾಡುವಂಥ ಪರಿಸ್ಥಿತಿ. ಆ ಯುದ್ಧ ಮಾಡಿದಾಗ ಅಲ್ಲಿರ್ತಕ್ಕಂಥ ಎಲ್ಲವನ್ನು ನಾಶ ಮಾಡಿದರು. ಆದರೆ ಕೆಲವು ಮೇಲ್ಥರದ ದನ ಕುರಿಗಳನ್ನು, ಕೆಲವು ಶ್ರೇಷ್ಠವಾದ ಪದಾರ್ಥಗಳನ್ನು ನಾಶ ಮಾಡಲಿಕ್ಕೆ ಇವರಿಗೆ ಮನಸ್ಸಿಲ್ಲದೆ ಅವುಗಳನ್ನು ತಗೊಂಡು ಬರ್ತಾರೆ. ಆದರೆ ದೇವರು ಕೊಟ್ಟಂಥ ಆಜ್ಞೆ, ನೀನು ಎಲ್ಲವನ್ನು ನಾಶ ಮಾಡು, ಯಾವುದನ್ನು ಉಳಿಸ್ಬೇಡ. ಆದರೆ ಈ ಸೌಲನು ದೇವರ ಮಾತಿಗೆ ಅವಿಧೇಯನಾಗಿ ಕೆಲವು ಮೇಲ್ಥರದ ಪ್ರಾಣಿಗಳನ್ನು, ದನ ಕರುಗಳನ್ನು ಆತನು ಉಳಿಸ್ಕೊಂಡು ಬರುವಂಥದ್ದು ನೋಡ್ತೇವೆ. ಈ ಘಟನೆಯನ್ನು ನೋಡಿದಾಗ ದೇವರಿಗೆ ಬಹಳ ಕೋಪವನ್ನು ತರುವಂಥದ್ದಾಗಿತ್ತು. 10 ಮತ್ತು 11ನೇ ವಚನ ಹೇಳ್ತದೆ, ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ಈಗ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ಯೆಹೋವನು ಸಮುವೇಲನಿಗೆ ಹೇಳುವಂಥ ಮಾತು, ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ಅವನು ನನ್ನನ್ನು ಬಿಟ್ಟು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ. ಈ ಅರಸನಾದ ಸೌಲನು ಮಾಡಿದಂಥ ಆ ಒಂದು ಕಾರ್ಯ ದೇವರು ಸಂಪೂರ್ಣವಾಗಿ ನಾಶ ಮಾಡುವಂತ ಹೇಳಿದರು. ಆದರೆ ಈತನು ಕೆಲವು ಮೇಲ್ಥರದ ಕೊಬ್ಬಿದ ಪಶುಗಳನ್ನು ಆತನು ಉಳಿಸ್ಕೊಂಡು ಬಂದ, ಕೆಲವು ಶ್ರೇಷ್ಠವಾದ ಪದಾರ್ಥಗಳನ್ನು ನಾಶ ಮಾಡಲಿಕ್ಕೆ ಮನಸ್ಸಿಲ್ಲದೆ ಅವುಗಳನ್ನು ಆತನು ಉಳಿಸ್ಕೊಂಡು ಬಂದಂಥ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಈತನು ನನ್ನ ಆಜ್ಞೆಯನ್ನು ಮೀರಿದ್ದಾನೆ.
ಅವನು ನನ್ನನ್ನು ಬಿಟ್ಟು ಬಿಟ್ಟಿದ್ದಾನೆ, ಈತನು ನನ್ನ ಅಭಿಷೇಕದ ರಾಜನಾಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವರು ಬಹಳ ಕೋಪವನ್ನು ಅಲ್ಲಿ ತೋರಿಸುವಂಥದ್ದು ನೋಡ್ತೇವೆ. ಸೊ ಇದಾದ ನಂತರ ಈ ಪ್ರವಾದಿಯಾದ ಸಮುವೇಲ ದೇವರ ಒಂದು ಆಜ್ಞೆಯನ್ನು ಹೊಂದಿ ಸೌಲನ ಬಳಿಗೆ ಬಂದು ಎಲ್ಲವನ್ನು ನೀನು ನಾಶ ಮಾಡಿದೆಯಾ, ಯುದ್ಧ ಯಾವ ರೀತಿಯಲ್ಲಿ ಆಯಿತು ಅಂತ ಕೇಳುವಾಗ ಈ ಸೌಲ ರಾಜ, ಹೌದು ನಾವೆಲ್ಲವನ್ನು ನಾಶ ಮಾಡಿದ್ದೀವಿ, ಎಲ್ಲವನ್ನು ನಾವು ಸಂಪೂರ್ಣವಾಗಿ ನಾವು ನಿರ್ನಾಮ ಮಾಡಿದ್ವಿ ಎಂಬುದಾಗಿ ಹೇಳುವಂಥದ್ದು ನಾವು ನೋಡ್ತೇವೆ. ಆದರೆ ಆ ಪ್ರವಾದಿಯಾದ ಸಮುವೇಲ ಒಂದು ಪ್ರಶ್ನೆಯನ್ನು ಕೇಳ್ತಾನೆ 14ನೇ ವಚನದಲ್ಲಿ, ಹಾಗಾದರೆ ಇದೇನು, ಕುರಿಗಳ ಕೂಗು ನನ್ನ ಕಿವಿಗೆ ಬೀಳುತ್ತದೆ, ದನಗಳ ಶಬ್ದವು ನನಗೆ ಕೇಳಿಸುತ್ತದೆ ಎನ್ನಲು ಸೌಲನು, ನಿನ್ನ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಸಲ್ಲಿಸುವುದಕ್ಕಾಗಿ ಅಮಾಲೇಕ್ಯರ ಕುರಿದನಗಳಲ್ಲಿ ಮೇಲ್ತರದವುಗಳನ್ನು ಉಳಿಸಿ ತಂದಿದ್ದಾರೆ. ಇಲ್ಲಿ ಅರಸನಾದ ಸೌಲನು ದೇವರು ಹೇಳಿದಂಥ ಮಾತನ್ನು ಆತನು ಮೀರಿ ನಡೆದ, ಎಲ್ಲವನ್ನು ನಾಶ ಮಾಡಿರಿ, ಸಂಪೂರ್ಣವಾಗಿ ನಾಶ ಮಾಡಿರಿ ಎಂಬುದಾಗಿ ಹೇಳಿದಂಥ ದೇವರ ಮಾತನ್ನು ಉಲ್ಲಂಘಿಸಿ ನಡೆದು ಇಲ್ಲಿ ಪ್ರವಾದಿಯಾದ ಸಮುವೇಲನ್ನು ಕೇಳುವಾಗ ಮೇಲ್ತರದವುಗಳನ್ನು ಉಳಿಸ್ಕೊಂಡು ಬಂದಿದ್ದೀವಿ, ಯಾಕಂದರೆ ದೇವರಿಗೆ ಯಜ್ಞವನ್ನು ಮಾಡಲಿಕ್ಕೆ ಅವನ್ನು ಉಳಿಸ್ಕೊಂಡು ಬಂದಿದ್ದೀವಿ ಎಂಬುದಾಗಿ ಆತನು ಒಂದು ಉತ್ತರವನ್ನು ಕೊಡುವಂಥವನಾಗಿದ್ದಾನೆ. ಈ ಸಮಯದಲ್ಲಿ ದೇವರು ಹೇಳಿದಂಥ ಮಾತು ಏನು ಗೊತ್ತೆ? ಅದೇ 15ನೇ ಅಧ್ಯಾಯ 1 ಸಮುವೇಲ 15ನೇ ಅಧ್ಯಾಯ 16ನೇ ವಚನ ಹೇಳ್ತದೆ, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ದೇವರು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಬಹಳ ವಿಶೇಷವಾಗಿ ಈ ಒಂದು ವಾಕ್ಯ ಭಾಗವನ್ನು ನಾವು ಗಮನಿಸಬೇಕು ಪ್ರಿಯರೇ. ಸೌಲನು ದೇವರಿಗೆ ಯಜ್ಞವನ್ನು ಅರ್ಪಿಸಲಿಕ್ಕೆ ಮೇಲ್ತರದ ಕುರಿ ದನಗಳನ್ನು, ಪಶುಗಳನ್ನು, ಕೊಬ್ಬಿದ ಕುರಿಗಳನ್ನು ಅದನ್ನು ಉಳಿಸ್ಕೊಂಡು ಬಂದ. ಆದರೆ ದೇವರು ಹೇಳ್ತಾ ಇದ್ದಾರೆ ಆ ಯಜ್ಞ ಹೋಮಗಳಿಗಿಂತ ವಿಧೇಯತೆ ಬಹಳ ಹೆಚ್ಚಿನದು. ಇವತ್ತು ವಿಧೇಯತೆ ಯಜ್ಞ ಹೋಮಗಳಿಗಿಂತ ಮೀರಿದ್ದು, ಆ ಒಂದು ಯಜ್ಞ ಹೋಮಗಳಿಗಿಂತ ನಾನು ವಿಧೇಯತ್ವವನ್ನು ಹೆಚ್ಚಾಗಿ ಮೆಚ್ಚುತ್ತೇನೆ ಎಂಬುದಾಗಿ ದೇವರು ಹೇಳುವಂಥದ್ದು ನೋಡ್ತೇವೆ. ಇವತ್ತು ಕ್ರೈಸ್ತರಾದ ನಮ್ಮ ಜೀವನದಲ್ಲಿ ಈ ವಿಧೇಯತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ಗುಣ, ದೇವರು ಮೆಚ್ಚುವಂಥ ಗುಣ. ಆ ಏದೇನ್ ತೋಟದಲ್ಲಿ ಆದಂಥ ಅವಿಧೇಯತ್ವ ಅಂತಕ್ಕಂಥ ಪಾಪದಿಂದ ಇಡೀ ಆಶೀರ್ವಾದವನ್ನು ಕಳ್ಕೊಂಡ್ರು, ಅವರು ಏದೇನ್ ತೋಟದಿಂದ ಹೊರಗಡೆ ಬಿದ್ದರು, ಅವ್ರು ಮಾಡಿದಂಥ ಪಾಪ ಇಡೀ ಮನುಕುಲಕ್ಕೆ ಎಲ್ಲರಿಗೂ ಸಹ ಅದು ಪಾಪವಾಗಿ ಪರಿಣಮಿಸ್ತು. ಆದರೆ ಇವತ್ತು ದೇವರು ನಮ್ಮನ್ನು ಈ ವಿಧೇಯತ್ವಕ್ಕೆ ಕರೀತಾ ಇದ್ದಾನೆ. ವಿಧೇಯತ್ವ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾದದ್ದು, ಅದು ಯಜ್ಞ ಹೋಮಗಳಿಗಿಂತ ಹೆಚ್ಚಿನದು. ದೇವರು ಯಜ್ಞ ಹೋಮಗಳನ್ನು ಮೆಚ್ಚದಿದ್ದರೂ ವಿಧೇಯತ್ವವನ್ನು ಮೆಚ್ಚುತ್ತಾನೆ ಎಂಬುದಾಗಿ ಈ ವಾಕ್ಯ ಭಾಗವು ತಿಳಿಸ್ತದೆ. ಅದೇ ರೀತಿ ನಾವು ಮುಂದುವರೆದು ನೋಡೋದಾದರೆ 23ನೇ ವಚನ ಹೇಳ್ತದೆ, ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿದೆ. ನಾವು ಯಾವಾಗ ದೇವರಿಗೆ ಅವಿಧೇಯರಾಗಿ ನಡ್ಕೊಳ್ತೀವಿ, ಯಾವಾಗ ನಾವು ದೇವರ ದೃಷ್ಟಿಯಲ್ಲಿ ಅವಿಧೇಯರಾಗ್ತೀವಿ, ಈ ಅವಿಧೇಯತೆ ಮಂತ್ರ ತಂತ್ರಗಳಿಗಿಂತ ಕೆಟ್ಟದಾಗಿದೆ. ಇವತ್ತು ಮಾಟಮಂತ್ರಗಳನ್ನು ಮಾಡುವಂಥವರು, ಮಂತ್ರತಂತ್ರಗಳನ್ನು ಮಾಡುವಂಥವ್ರನ್ನ ನೋಡುವಾಗ ನಮಗೆ ಬಹಳಷ್ಟು ಅಸಹ್ಯ ಆಗ್ತದೆ. ಏನೆಲ್ಲ ಕಾರ್ಯಗಳನ್ನ ಮಾಡ್ತಾರೆ ಇವರು, ಅನೇಕರಿಗೆ ತೊಂದರೆಗಳನ್ನ ಕೊಡ್ತಕ್ಕಂಥದ್ದು, ಕಷ್ಟಗಳನ್ನ ಕೊಡ್ತಕ್ಕಂಥದ್ದು, ಸಮಸ್ಯೆಗಳಿಗೆ ಸಿಲುಕಿಸ್ತಕ್ಕಂಥ ಕಾರ್ಯಗಳು ಈ ಮಂತ್ರತಂತ್ರಗಳಿಂದ ನಡೀತದೆ. ಆದರೆ ಅವಿಧೇಯತೆ ಅಂತಕ್ಕಂಥದ್ದು ಇದೆಲ್ಲವುದಕ್ಕಿಂತ ಅದು ಕೆಟ್ಟದ್ದು. ಮಂತ್ರತಂತ್ರಗಳನ್ನು ಮಾಡುವುದಕ್ಕಿಂತ ದೇವರಿಗೆ ಅವಿಧೇಯರಾಗಿ ನಡೀತಕ್ಕಂಥದ್ದು ಅದು ಬಹಳ ಕೆಟ್ಟದ್ದು ಎಂಬುದಾಗಿ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಪ್ರಿಯರು, ಇವತ್ತು ನಾವು ಈ ಒಂದು ವಾಕ್ಯಗಳನ್ನು ಆಲಿಸುವಾಗ ಸೌಲ ರಾಜನು ದೇವರಿಗೆ ಯಜ್ಞವನ್ನು ಅರ್ಪಿಸಲಿಕ್ಕೆ ತಂದರೂ ಸಹ ದೇವರವನನ್ನು ಮೆಚ್ಚಲಿಲ್ಲ. ಯಜ್ಞ ಹೋಮಗಳಿಗಿಂತ ನನಗೆ ವಿಧೇಯತ್ವವು ಬಹಳ ಮುಖ್ಯ ಎಂಬುದಾಗಿ ಹೇಳಿದರು. ಇವತ್ತು ನಮ್ಮ ಒಂದು ಜೀವನದಲ್ಲಿ ಕೆಲವೊಂದು ಸಾರಿ ದೇವರಿಗೆ ಅವಿಧೇಯರಾಗಿ ನಡ್ಕೊಳ್ತಾ ಇದ್ದೀವಿ, ದೇವರ ಆಜ್ಞೆಗಳನ್ನ ಉಲ್ಲಂಘಿಸ್ತಾ ಇದ್ದೀವಿ, ದೇವರ ಮಾತನ್ನು ವಿರೋಧಿಸ್ತಾ ಇದ್ದೀವಿ, ತಿರಸ್ಕರಿಸ್ತಾ ಇದ್ದೀವಿ, ದೇವರು ಕೊಟ್ಟಿರ್ತಕ್ಕಂಥ ಕಟ್ಟಳೆಗಳನ್ನ ನಾವು ಮೀರಿ ನಡೀತಾ ಇದ್ದೀವಿ. ನಿಜವಾಗಿಯೂ ಈ ಅವಿಧೇಯತ್ವ ನಮ್ಮನ್ನು ನಾಶನಕ್ಕೆ ನಡೆಸುವಂಥದ್ದಾಗಿದೆ. ಪ್ರೇರಿ, ನಾವು ಯಾವಾಗ ದೇವರಿಗೆ ವಿಧೇಯರಾಗಿ ನಡೀತೇವೋ ದೇವರು ನಮ್ಮನ್ನು ಮೆಚ್ಚುತ್ತಾನೆ. ನಾವು ಮಾಡುವಂಥ ಎಷ್ಟೋ ಪ್ರಾರ್ಥನೆಗಳಿಗಿಂತ, ನಾವು ತೋರುವಂಥ ಎಷ್ಟೋ ಭಕ್ತಿಗಿಂತ, ನಮ್ಮ ಒಳ್ಳೆಯ ಕಾರ್ಯಗಳಿಗಿಂತ, ನಮ್ಮ ಪುಣ್ಯ ಕಾರ್ಯಗಳಿಗಿಂತ ದೇವರಿಗೆ ನಾವು ವಿಧೇಯತ್ವವನ್ನು ತೋರಿಸುವಾಗ, ಆತನ ವಾಕ್ಯಗಳಿಗೆ ನಾವು ವಿಧೇಯರಾಗಿ ನಡೆಯುವಾಗ ನಿಜವಾಗಿಯೂ ದೇವರು ನಮ್ಮನ್ನು ಮೆಚ್ಚುತ್ತಾನೆ. ಎಷ್ಟೋ ಸಾರಿ ನಾವು ನಮ್ಮ ಒಳ್ಳೆಯ ಕಾರ್ಯಗಳಿಂದ ದೇವರನ್ನು ಮೆಚ್ಚಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ, ನಮ್ಮ ವಿಧೇಯತೆಯಿಂದ ನಾವು ದೇವರನ್ನ ಮೆಚ್ಚಿಸಬೇಕೇ ಹೊರತು ನಮ್ಮ ಪುಣ್ಯ ಕಾರ್ಯಗಳಿಂದ ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಒಬ್ಬ ಯೌವನಸ್ಥ ಯೇಸು ಸ್ವಾಮಿ ಬಳಿಕ ಬಂದು ಕೇಳ್ತಾನೆ, ಸ್ವಾಮಿ ನಾನು ನಿತ್ಯ ಜೀವ ಪಡಿಬೇಕಂದ್ರೆ ಏನು ಮಾಡಬೇಕು? ಯೇಸು ಸ್ವಾಮಿ ಹೇಳಿದರು, ಆಜ್ಞೆಗಳನ್ನೆಲ್ಲ ನೀನು ಸರಿಯಾಗಿ ನಡ್ಕೊ. ಆ ಯೌವನಸ್ಥ ಹೇಳ್ದ, ಸ್ವಾಮಿ ನಾನು ಎಲ್ಲ ಆಜ್ಞೆಗಳಿಗೆ ಸರಿಯಾಗಿ ನಡೆದಿದ್ದೇನೆ, ನಾನು ಚಿಕ್ಕ ವಯಸ್ಸಿನಿಂದ ಎಲ್ಲವನ್ನೂ ನಾನು ಕೈಗೊಂಡು ನಡೆದಿದ್ದೇನೆ. ಆಗ ದೇವರು ಹೇಳಿದರು, ನಿನಗಿರ್ತಕ್ಕಂಥದ್ದು ಎಲ್ಲ ಸಂಪತ್ತನ್ನು ಮಾರಿ ಬಡವರಿಗೆ ಕೊಡು. ಆದರೆ ಈ ಯೌವನಸ್ಥನಿಗೆ ಅದು ಬಹಳ ಕಠಿಣವಾದಂಥ ಸಮಯ, ಬಹಳ ಕಠಿಣವಾದಂಥ ನಿರ್ಧಾರವಾಗಿತ್ತು. ಪ್ರಿಯರು, ಆತನು ಬಹಳ ಸಿರಿವಂತನಾಗಿದ್ದ, ಬಹಳ ಆಸ್ತಿ ಪಾಸ್ತಿ ಅವನಲ್ಲಿತ್ತು, ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆದ. ಆದರೆ
ಕೊನೆಯದಾಗಿ ಯೇಸು ಸ್ವಾಮಿ ಹೇಳಿದಂಥ ಮಾತಿಗೆ ಅವನು ವಿಧೇಯನಾಗಲಿಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕೆ ಆತನು ಯೇಸು ಸ್ವಾಮಿಯ ಮಾತನ್ನು ತಿರಸ್ಕರಿಸಿ ಹೊರಟೋಗ್ತಾನೆ. ಇವತ್ತು ನಾವು ನಮ್ಮ ಒಂದು ಜೀವನದಲ್ಲಿ ನಾವು ಎಷ್ಟು ದೇವರ ಆಜ್ಞೆಗಳನ್ನ ಕೈಗೊಂಡು ನಡೀತಾ ಇದ್ದೀವಿ, ಎಷ್ಟು ಭಕ್ತಿಯಲ್ಲಿದ್ದೀವಿ, ಎಷ್ಟು ನಾವು ಸರಿಯಾಗಿ ಸಭೆಗೆ ಬರ್ತೀವಿ, ದಶಮಾಂಶ ಕೊಡ್ತಾ ಇದ್ದೀವಿ, ಕಾಣಿಕೆ ಕೊಡ್ತಾ ಇದ್ದೀವಿ, ದೇವರ ವಾಕ್ಯಗಳನ್ನ ಓದ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಇದೆಲ್ಲದಕ್ಕಿಂತ ದೇವರಿಗೆ ನಮ್ಮ ವಿಧೇಯತೆ ಭಾಳ ಮುಖ್ಯ. ನಾವು ಎಷ್ಟು ಮಟ್ಟಿಗೆ ದೇವರ ಮಾತನ್ನು ಕೇಳ್ತಾ ಇದ್ದೀವಿ, ದೇವರ ವಾಕ್ಯವನ್ನು ನಮ್ಮ ಜೀವಿತಕ್ಕೆ ಅಳವಡಿಸ್ಕೊಂಡಿದ್ದೀವಿ, ಅದರಂತೆ ನಾವು ನಡೀತಾ ಇದ್ದೀವಿ, ಅದು ಭಾಳ ಮುಖ್ಯವಾದದ್ದಾಗಿದೆ. ಪ್ರಿಯರಿ, ಸೌಲ ಅರಸನು ದೇವರಿಗೆ ಅವಿಧೇಯನಾದ, ಯಜ್ಞವನ್ನು ಅರ್ಪಿಸಲಿಕ್ಕೆ ಆತನು ಪ್ರಯತ್ನ ಪಟ್ಟರು, ಆದರೆ ದೇವರು ಆ ಯಜ್ಞ ಹೋಮಗಳನ್ನು ತಿರಸ್ಕರಿಸಿದರು. ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಯಜ್ಞ ಹೋಮಗಳನ್ನು ಅರ್ಪಿಸೋದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ದೇವರಿಗೆ ಯಜ್ಞಗಳನ್ನ ಅರ್ಪಿಸೋದು ಬೇಕಿಲ್ಲ, ಆತನ ಮಾತನ್ನು ನಾವು ಸರಿಯಾಗಿ ಕೇಳಿ ಅದರಂತೆ ನಡೀತಕ್ಕಂಥದ್ದು ಭಾಳ ಮುಖ್ಯ. ದೇವರ ಮಾತಿಗೆ ವಿಧೇಯರಾಗ್ತಕ್ಕಂಥದ್ದು ಭಾಳ ಮುಖ್ಯ ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಇವತ್ತು ನಾವು ಈ ಒಂದು ದೇವರ ಮಾತಿಗೆ ವಿಧೇಯರಾಗುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಮತ್ತು ಮುಂದೆ ನೋಡುವ ಸಮಯದಲ್ಲಿ ನಮ್ಮ ಸತ್ಯವೇದವನ್ನು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನಕ್ಕೆ ತಿಳಿಸೋದಾದರೆ, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕ ಆಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡ್ಕೊಂಡಿದ್ರಿ. ನೋಡ್ರಿ, ಅವಿಧೇಯತೆಗೆ ಪ್ರೇರೇಪಿಸುವ ಆತ್ಮನು, ನಾವು ಪೂರ್ವದಲ್ಲಿ ನಮ್ಮ ಪೂರ್ವ ಸ್ವಭಾವಗಳು ಯಾವ ರೀತಿಯಾಗಿದೆ, ಈ ಆತ್ಮನು ಅಂದರೆ ಸೈತಾನನ ಆತ್ಮನು ನಮ್ಮನ್ನು ಅವಿಧೇಯತೆಗೆ ಪ್ರೇರೇಪಿಸುವಂಥವನಾಗಿದ್ದಾನೆ. ಅದಕ್ಕೆ ಅದರ ಒಂದು ಸೈತಾನ ಆತ್ಮನಿಗೆ ಇಚ್ಛಾನುಸಾರವಾಗಿ ನೀವು ನಡ್ಕೊಂಡಿದ್ರಿ, ಆದರೆ ಈಗ ನೀವು ಬದಲಾಗ್ರಿ. ನಮ್ಮ ಜೀವಿತ ಭಾಳಷ್ಟು ಅವಿಧೇಯತ್ವದಿಂದ ಕೂಡಿತ್ತು, ಭಾಳಷ್ಟು ದೇವರಿಗೆ ಅವಿಧೇಯರಾಗಿ ದೇವರ ಮಾತನ್ನು ತಿರಸ್ಕರಿಸಿ ನಾವು ನಡೆಸಿದಂಥ ಜೀವಿತ ಸೈತಾನ ನಮ್ಮನ್ನು ಪ್ರೇರೇಪಿಸ್ತಾ ಇದ್ದಾನೆ. ಇವತ್ತು ನಾವು ಅವಿಧೇಯತೆಗೆ ಒಳಗಾಗ್ತಾ ಇದ್ದೇವೆ ಅಂತಂದರೆ ಅದು ಸೈತಾನನ ಪ್ರೇರೇಪಣೆಯಾಗಿದೆ. ಯಾಕಂದರೆ ಏದೆನ್ ತೋಟದ ದೃಷ್ಟಾಂತವನ್ನು ನೋಡ್ತಾ ಇದ್ದೀವಿ. ಆದಾಮ್ ಅವರು ಆ ಅವಿಧೇಯತೆಗೆ ಯಾಕೆ ಅವರು ಒಳಗಾದರು ಅಂದರೆ ಸೈತಾನನು ಅವರನ್ನು ವಂಚಿಸಿದ, ಸರ್ಪದ ರೂಪದಲ್ಲಿ ಅವ್ರನ್ನ ವಂಚಿಸ್ತ. ಇವತ್ತು ಸೈತಾನನು ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ರೂಪದಲ್ಲಿ ನಮ್ಮನ್ನು ವಂಚಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ಯಾವ ರೂಪದಲ್ಲಿ ಬೇಕಾದರೂ ನಮ್ಮನ್ನು ಪ್ರೇರೇಪಿಸ್ಬೋದು. ಆದರೆ ಆ ಒಂದು ಅವಿಧೇಯತೆಯ ಪ್ರೇರಣೆಗೆ ನಾವು ಒಳಗಾಗದಂತೆ ದೇವರ ದೃಷ್ಟಿಯಲ್ಲಿ ನಾವು ಮೆಚ್ಚುಗೆಯಾಗಿ ನಡೀತಕ್ಕಂಥದ್ದು ಭಾಳ ಮುಖ್ಯ. ಈ ಒಂದು ಸೈತಾನನು ಭಾಳಷ್ಟು ನಮ್ಮನ್ನು ದೇವರ ಒಂದು ಬಂಧದಿಂದ ನಮ್ಮನ್ನು ದೂರ ಮಾಡಲಿಕ್ಕೆ ಆತನು ಪ್ರಯತ್ನ ಮಾಡುವಂಥವನಾಗಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 21ನೇ ವಚನ ಈ ರೀತಿಯಾಗಿ ಹೇಳ್ತದೆ, ನನ್ನ ಮಾತಿಗೆ ಅವಿಧೇಯರಾಗಿ ಎದುರು ಮಾತಾಡುವ ಜನರನ್ನು ನಾನು ದಿನವೆಲ್ಲ ಕೈಚಾಚಿ ಕರೆದನೆಂದು ಹೇಳುತ್ತಾನೆ. ನೋಡ್ರಿ, ಇವತ್ತು ದೇವರು ನಮ್ಮನ್ನು ಕರೀತಾ ಇದ್ದಾನೆ, ಆ ಅವಿಧೇಯತ್ವವನ್ನು ಬಿಡ್ರಿ, ನನಗೆ ಇಷ್ಟ ಇಲ್ದಿರ್ತಕ್ಕಂಥ ಅವಿಧೇಯತ್ವವನ್ನು ಬಿಟ್ಟು ನನ್ನ ಬಳಿಗೆ ಬನ್ನಿರಿ, ಆತನ ಕೈಚಾಚಿ ಕರೀತಾ ಇದ್ದಾನೆ. ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ನನ್ನ ಮಾತಿಗೆ ಅವಿಧೇಯರಾಗಿ ಎದುರು ಮಾತಾಡುವ ಜನರನ್ನು ನಾನು ದಿನವೆಲ್ಲ ಕೈಚಾಚಿ ಕರೆದೆನು. ದೇವರು ಇವತ್ತು ನಮ್ಮನ್ನು ಕೈಚಾಚಿ ಕರೀತಾ ಇದ್ದಾನೆ. ಅವಿಧೇಯತೆಗೆ ಒಳಗಾಗಬೇಡ್ರಿ, ಆ ಒಂದು ಪಾಪಕ್ಕೆ ಒಳಗಾಗಬೇಡ್ರಿ, ಅದು ಭಾಳ ಘೋರವಾದಂಥ ಪಾಪ, ಭಾಳ ಗಂಭೀರವಾದಂಥ ಪಾಪವಾಗಿದೆ. ಅರಸನಾದ ಸೌಲನು ಆತನು ದೇವರಿಗೆ ಅವಿಧೇಯನಾಗಿ ನಡೆದನು, ದೇವರ ಮಾತನ್ನು ತಿರಸ್ಕರಿಸಿದನು, ಆದರೆ ಆತನು ಯಜ್ಞ ಮಾಡಿದರೂ ಸಹ ದೇವರ ಆ ಯಜ್ಞವನ್ನು ಮೆಚ್ಚಲಿಲ್ಲ, ವಿಧೇಯತ್ವವನ್ನು ಮೆಚ್ಚುತ್ತಾನೆ. ಇವತ್ತು ನಾವುಗಳು ಸಹ ಈ ದೇವರ ಸನ್ನಿಧಿಯಲ್ಲಿ ನಾವು ನಿಂತಿರುವಾಗ, ದೇವರ ಹೆಸರಿನ ಮೇಲೆ ನಾವು ಜೀವಿಸುವಂಥ ಸಮಯದಲ್ಲಿ ಎಷ್ಟೋ ಅವಿಧೇಯತ್ವಕ್ಕೆ ನಾವು ಒಳಗಾಗಿದ್ದೇವೆ, ದೇವರಿಗೆ ವಿರುದ್ಧವಾಗಿ ನಾವು ನಡ್ಕೊಂಡಿದ್ದೇವೆ, ಆದರೆ ದೇವರು ಇವತ್ತು ನಮ್ಮನ್ನು ಕರೀತಾ ಇದೆ. ನಾವು ಮನಸ್ಸು ತಿರುಗಬೇಕಾಗಿದೆ, ನಮ್ಮ ಮನಸ್ಸುಗಳನ್ನು ದೇವರ ಕಡೆಗೆ ನಾವು ತಿರುಗಿಸಬೇಕಾಗಿದೆ, ನಾವು ಬದಲಾಗಬೇಕಾಗಿದೆ, ನಮ್ಮ ಅವಿಧೇಯತ್ವದ ಜೀವಿತವನ್ನು ನಾವು ತ್ಯಜಿಸಬೇಕಾಗಿದೆ. ನಮ್ಮ ಅವಿಧೇಯತ್ವದಿಂದ ನಾವು ಹೊರಗಡೆ ಬನ್ನಿರಿ, ನನಗೆ ಎದುರು ಮಾತಾಡುವ ಜನರು ನೀವು ಹೊರಗಡೆ ಬನ್ನಿರಿ ಎಂಬುದಾಗಿ ದೇವರು ನಮ್ಮನ್ನು ಕರೀತಾ ಇದ್ದಾನೆ. ಅಂಥ ಒಂದು ಕರೆಗೆ ನಾವು ಹೋಗಿಕೊಡಬೇಕಾಗಿದೆ. ಕೊನೆಯದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ ಹೇಳ್ತದೆ, ಯಾಕಂದರೆ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ. ಇವತ್ತು ದೇವರು ಅತಿ ಬೇಗನೆ ಈ ಲೋಕಕ್ಕೆ ನ್ಯಾಯವನ್ನು ತೀರಿಸ್ಲಿಕ್ಕೆ ಬರ್ತಾ ಇದ್ದಾನೆ. ತಮ್ಮ ನಿಲುವಂಗಿಯನ್ನು ತೊಳ್ಕೊಂಡುವವರು ಧನ್ಯರು ಎಂಬುದ ವಾಕ್ಯ ಹೇಳ್ತದೆ. ಯಾಕಂದರೆ ಆತನು ಮೇಘರೂಢನಾಗಿ ಬರ್ತಾ ಇದ್ದಾನೆ. ಮೊದಲನೇ ಸಾರಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಜನಿಸುವಾಗ ಕರುಣಾಮೂರ್ತಿಯಾಗಿ ಪ್ರೀತಿ ಸ್ವರೂಪನಾಗಿ ಮಾನವನಾಗಿ ಈ ಲೋಕದಲ್ಲಿ ಜನಿಸಿದ್ದಾನೆ. ಆದರೆ 2ನೇ ಸಾರಿ ಯೇಸು ಸ್ವಾಮಿ ಬರುವಾಗ ಪ್ರಿಯರೇ, ಯಾವುದೇ ಕಾರಣಕ್ಕೂ ಆತನಲ್ಲಿ ಕರುಣೆಯಾಗಲಿ ಪ್ರೀತಿಯಾಗಲಿ ಉಳಿದಿಲ್ಲ. ಆತನು ಇದುವರೆಗೂ ಸಮಯವನ್ನು ಕೊಟ್ಟಿದ್ದಾನೆ, ದೀರ್ಘ ಸಮಯವನ್ನು ಕೊಟ್ಟಿದ್ದಾನೆ. ಪೇತ್ರನ ತನ್ನ ಪತ್ರಿಕೆ ಹೇಳುವ ಪ್ರಕಾರ ಯಾವನಾದರೂ ತನ್ನ ಕಡೆಗೆ ತಿರುಗ್ತಾನೆ ಎಂಬುದಾಗಿ ದೇವರು ಇನ್ನೂ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ, ಇನ್ನೂ ಹೆಚ್ಚಿನ ಸಮಯವನ್ನು ಕೊಡ್ತಾ ಇದ್ದಾನೆ. ಪ್ರತಿ ದಿವಸ ದೇವರು ಕೊಡುವಂಥ
ಆ ಹೊಸ ದಿನ ನಮಗೆ ಒಂದು ಹೊಸ ಅವಕಾಶವಾಗಿದೆ. ದೇವರ ಕಡೆಗೆ ನಾವು ತಿರುಗಬೇಕಾಗಿದೆ. ನಮ್ಮ ಅವಿಧೇಯತ್ವವನ್ನು ನಾವು ಬಿಟ್ಟು ದೇವರ ಮಾತಿಗೆ ನಾವು ಕಿವಿಗೊಡಬೇಕಾಗಿದೆ. ಅದರಿಂದ ವಾಕ್ಯ ನಮಗೆ ಹೇಳ್ತದೆ, ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವ ಮೇಲೆ ಬರ್ತದೆ. ಆತನ ಎರಡನೇ ಸಾರಿ ಬರುವಾಗ ನ್ಯಾಯಾಧಿಪತಿಯಾಗಿ ಬರುವಂಥವನಾಗಿದ್ದಾನೆ. ಆತನ ಮೊದಲನೇ ಜನನ ಪ್ರೀತಿ ಸ್ವರೂಪನಾಗಿ ಎಲ್ಲರ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಳ್ಳುವಂಥ ಆ ಒಬ್ಬ ಆ ಮಹಾವೀರನಾಗಿ ದೇವರು ಬಂದನು. ಆದರೆ ಎರಡನೇ ಸಾರಿ ಬರುವಂಥ ಸಮಯದಲ್ಲಿ ಆತನು ಉಗ್ರ ರೂಪನಾಗಿ ಬರ್ತಾ ಇದ್ದಾನೆ. ಆತನ ಕೈಯಲ್ಲಿ ಕುಡುಗೋಲನ್ನು ಇಟ್ಕೊಂಡು ಬರ್ತಾ ಇದ್ದಾನೆ. ಪ್ರತಿಯೊಬ್ಬರ ಅವರವರ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡಲಿಕ್ಕೆ ಆತನು ಬರ್ತಾ ಇದ್ದಾನೆ. ಇವತ್ತು ಶುದ್ಧನಾದವನು ತನ್ನನ್ನು ಇನ್ನೂ ಶುದ್ಧನನ್ನಾಗಿ ಮಾಡ್ಕೊಳ್ಬೇಕಾಗಿದೆ. ನೀತಿವಂತನಂತ ಇನ್ನೂ ನೀತಿಯನ್ನು ಅನುಸರಿಸಬೇಕಾಗಿದೆ. ಆದರೆ ಪಾಪ ಮಾಡುವವನು ಇನ್ನೂ ಪಾಪದಲ್ಲಿ ಇರುವುದಾದರೆ ದೇವರು ಆತನ ಒಂದು ಶಿಕ್ಷೆಯನ್ನು ಆತನ ಒಂದು ತೀರ್ಪನ್ನು ನಿಮ್ಮ ಮೇಲೆ ತರುವವನಾಗಿದ್ದಾನೆ. ಇವತ್ತು ಅವಿಧೇಯತೆ ಅಂತಕ್ಕಂಥದ್ದು ಬಹಳ ಗಂಭೀರವಾದ ಪಾಪ, ಬಹಳ ದೊಡ್ಡ ದೇವರ ದೃಷ್ಟಿಯಲ್ಲಿ ಬಹಳ ಕಷ್ಟಕರವಾದಂಥ ಪಾಪವಾಗಿದೆ. ಅಂಥ ಒಂದು ಪಾಪದಿಂದ ನಾವು ಹೊರಗಡೆ ಬರಬೇಕಾಗಿದೆ. ಯಾವ ವಿಚಾರದಲ್ಲಿ ನಾವು ದೇವರಿಗೆ ಅವಿಧೇಯರಾಗಿ ನಡೀತಾ ಇದ್ದೇವೆ, ಯಾವ ವಿಚಾರದಲ್ಲಿ ದೇವರ ಮಾತನ್ನು ಉಲ್ಲಂಘಿಸ್ತಾ ಇದ್ದೇವೆ. ಆ ಒಬ್ಬ ಯೌವನಸ್ಥನ ರೀತಿಯಲ್ಲಿ 10 ಆಜ್ಞೆಗಳಿಗೂ ನಾವು ಸರಿಯಾಗಿ ನಡೆದಿರುವ ಪಕ್ಷದಲ್ಲಿ ಸಹ ಇನ್ನೂ ಯಾವ ವಿಚಾರದಲ್ಲಿ ನಾವು ನಮ್ಮನ್ನು ಎಚ್ಚರಿಸ್ಕೊಳ್ಬೇಕಾಗಿದೆ. ಕೆಲವೊಂದು ಸಾರಿ ಆಜ್ಞೆಗಳನ್ನ ಮೀರಿ ನಾವು ನಡೀತಾ ಇದ್ದೇವೆ, ದೇವರಿಗೆ ಅವಿಧೇಯರಾಗ್ತಾ ಇದ್ದೇವೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಆತನ ಕೋಪವು ಅವಿಧೇಯರಾಗಿರ್ತಕ್ಕಂಥ ಜನರ ಮೇಲೆ ಬಹಳ ಅತಿ ಶೀಘ್ರವಾಗಿ ಅದು ಬರುವಂಥದ್ದಾಗಿದೆ. ಇವತ್ತು ಆದಾಮ ಅವರಂತೆ ನಾವು ಆ ದೇವರ ಕೋಪಕ್ಕೆ ತುತ್ತಾಗದೆ ವಿಧೇಯತೆಗೆ ನಾವು ಒಳಗಾಗೋಣ. ಆದಾಮ ಅವರಾದರೂ ದೇವರ ಕೋಪಕ್ಕೆ ಅವರು ಒಳಗಾದರು, ಅವಿಧೇಯತೆಗೆ ಒಳಗಾದರು, ಆ ಏದೇನಿಂದ ಹೊರಗಡೆ ಬಂದರು, ಹೊರಗಡೆ ತಳ್ಳಲ್ಪಟ್ಟರು. ಈ ದಿವಸ ಆ ಒಂದು ಪರಮ ಏದೇನಿಗೆ, ಆ ಒಂದು ನಿತ್ಯತ್ವದ ಏದೇನಿಗೆ ಸಾಗಬೇಕಾಗಿರ್ತಕ್ಕಂಥ ನಮ್ಮ ಜೀವನದಲ್ಲಿ ಈ ಅವಿಧೇಯತ್ವ ಎಂಬತಕ್ಕಂಥ ಪಾಪವನ್ನು ನಾವು ತ್ಯಜಿಸಿ ನಾವು ದೇವರ ಮುಂದೆ ನಿರ್ಮಲರಾಗಿ ಶುದ್ಧರಾಗಿ ನಾವು ಕಂಡುಬರುವಾಗ ಮಾತ್ರ ಆ ನಿತ್ಯ ಏದೇನಿಗೆ ನಾವು ಸೇರಲಿಕ್ಕೆ ಸಾಧ್ಯ. ಪ್ರಿಯರೇ, ಆ ಕಾರಣದಿಂದ ಇವತ್ತು ವೈಯಕ್ತಿಕವಾಗಿ ನಾನು ಈ ಒಂದು ವಾಕ್ಯಗಳನ್ನು ಓದುವಾಗ ಕೇಳುವಾಗ ಇವತ್ತು ನಾನು ನಿರ್ಧರಿಸಿದ್ದೇನೆ, ನನ್ನಲ್ಲಿರ್ತಕ್ಕಂಥ ಯಾವುದೇ ಅವಿಧೇಯತ್ವವನ್ನು ನಾನು ತ್ಯಜಿಸಿ ದೇವರಿಗೋಸ್ಕರ ನಾನು ಸಮರ್ಪಿತನಾಗಿ ಇವತ್ತಿಂದ ನಾನು ಜೀವಿಸ್ತೇನೆ. ಇವತ್ತು ನೀವು ನನ್ನೊಟ್ಟಿಗೆ ಸೇರೋದಾದರೆ ದೇವರು ನಿಮ್ಮನ್ನು ಆಶ್ರಯಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆ, ಈ ಒಂದು ಸುಂದರ ಸಮಯದಲ್ಲಿ ಅವಿಧೇಯತೆ ಎಂಬತಕ್ಕಂಥ ಘೋರ ಪಾಪವನ್ನು ನಾವು ನೋಡಿದ್ದೇವೆ ಸ್ವಾಮಿ. ಯಜ್ಞ ಹೋಮಗಳಿಗಿಂತ ವಿಧೇಯತ್ವವು ದೇವರಿಗೆ ಮೆಚ್ಚುಗೆಯಾದುದು ಎಂಬುದಾಗಿ ಹೇಳುವ ಪ್ರಕಾರ ಸ್ವಾಮಿ, ನಮ್ಮ ಜೀವಿತದಲ್ಲಿ ನಾವು ಎಲ್ಲಿ ಅವಿಧೇಯರಾಗಿ ನಡೀತಾ ಇದ್ದೇವೆ, ಎಲ್ಲಿ ನಿನ್ನ ಮಾತನ್ನು ತಪ್ಪಿ ನಾವು ಮೀರಿ ನಡೆದಿದ್ದೇವೆ, ನಮ್ಮನ್ನು ಕ್ಷಮಿಸಿರಿ. ಮತ್ತೆ ನಾವು ನಿನ್ನ ವಿಧೇಯತೆಗೆ ಬರುವಂಥ ಮನಸ್ಸನ್ನು ನಿನ್ನ ಆತ್ಮನ ಮೂಲಕ ನಮ್ಮೆಲ್ಲರಿಗೂ ದಯಪಾಲಿಸಬೇಕೆಂಬುದಾಗಿ, ಈ ಒಂದು ವಾಕ್ಯವನ್ನು ವೀಕ್ಷಿಸಿರತಕ್ಕಂಥ ಎಲ್ಲ ಕುಟುಂಬಗಳನ್ನು ನಿನ್ನ ಆಶೀರ್ವಾದದ ಅಡಿಯಲ್ಲಿ ನೀನು ಮಂಗಳ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೇನೆ ತಂದೆ. ಆಮೆನ್.